ಕೇಳಲ್ಲ, ಬಯದ್ರೆ ಓಕೆ ಮತ್ತೆ ನೋಡು ಏನಂದ. ಕುಮಾರಣ್ಣ ಅಲ್ಲಾದ್ರೆ ಹೆಸರು ಮತ್ತೆ ಅಣ್ಣ ಅಣ್ಣ ಅಂತ ಕರೆಯೋದು, ಶಿವಣ್ಣ ಮಾತ್ರ ಅಣ್ಣ ಅಂತ ಕರೆಯೋದು. ಅವತ್ತು ಯಾವಾಗಂದ ನನ್ಗೆ ನನ್ನ ಬಾಯಲ್ಲಿ ಬಂದದ್ದು ಓಕೆ ಅಣ್ಣನ ಜೊತೆ ಒಂದು ಮೂವಿ ಮಾಡಬೇಕು. ಓಕೆ ಅಣ್ಣ ತಂಗಿ ಕ್ಯಾರೆಕ್ಟರ್ ಸಿಗ್ಲಿಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ ಅಣ್ಣ. ಅಲ್ಲ ನೀನು ಮತ್ತೆ ಇನ್ನೊಂದು ಮೂವಿ ಇದೆಯಲ್ಲ ಅದು ನೋಡಿದ್ರೆ ಅಂತ. ಇಲ್ಲ ಅಣ್ಣ ಅಂತ ಹೇಳಿದ್ರು. ಮತ್ತೆ ಇನ್ನು ಬೇರೊಂದಿದೆ ಅದು ನೋಡಿದ್ರಾ? ಇಲ್ಲ ಅಣ್ಣ. ಎಷ್ಟು ನೋಡಿದೆ ನಂದು ಮೂವಿ, ಒಂದೇ ಮೂವಿ ಅಣ್ಣ. ನಿಮ್ಮನ್ನು ಗೊತ್ತಿದೆ ನನಗೆ. ಒಡೆಯಲಿಲ್ಲ, ಈ ಥರ ಆಯ್ತು, ಈ ಥರ ಆಕ್ಚುಲಿ ಫೇಸಿಗೆ ಹುಮ್ಮಂದಾಯ್ತು. ಎಲ್ಲ ಕೇಳಲ್ಲ, ಬಯದ್ರೆ ಓಕೆ ಮತ್ತೆ ನೋಡು ಏನಂದ. ಕುಮಾರಣ್ಣ ಅಲ್ಲಾದ್ರೆ ಹೆಸರು ಮತ್ತೆ ಅಣ್ಣ ಅಣ್ಣ ಅಂತ ಕರೆಯೋದು, ಶಿವಣ್ಣ ಮಾತ್ರ ಅಣ್ಣ ಅಂತ ಕರೆಯೋದು. ಅವತ್ತು ಯಾವಾಗಂದ ನನ್ಗೆ ನನ್ನ ಬಾಯಲ್ಲಿ ಬಂದದ್ದು ಓಕೆ ಅಣ್ಣನ ಜೊತೆ ಒಂದು ಮೂವಿ ಮಾಡಬೇಕು, ಓಕೆ ಅಣ್ಣ ತಂಗಿ ಕ್ಯಾರೆಕ್ಟರ್ ಸಿಗ್ಲಿಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ ಅಣ್ಣ. ಅಲ್ಲ ನೀನು ಮತ್ತೆ ಇನ್ನೊಂದು ಮೂವಿ ಇದೆಯಲ್ಲ ಅದು ನೋಡಿದ್ರೆ ಅಂತ. ಇಲ್ಲ ಅಣ್ಣ ಅಂತ ಹೇಳಿದ್ರು. ಮತ್ತೆ ಇನ್ನು ಬೇರೊಂದಿದೆ ಅದು ನೋಡಿದ್ರಾ? ಇಲ್ಲ ಅಣ್ಣ. ಎಷ್ಟು ನೋಡಿದೆ ನಂದು ಮೂವಿ, ಒಂದೇ ಮೂವಿ ಅಣ್ಣ. ನಿಮ್ಮನ್ನು ಗೊತ್ತಿದೆ ನನಗೆ. ಒಡೆಯಲಿಲ್ಲ, ಈ ಥರ ಆಯ್ತು, ಈ ಥರ ಆಕ್ಚುಲಿ ಫೇಸಿಗೆ ಹುಮ್ಮಂದಾಯ್ತು. ಎಲ್ಲರೂ ಅಯ್ಯೋ ಬಜರಂಗಿ ಟು ಸಿಟ್ಟಲ್ಲಿ ಶಿವಣ್ಣವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಶೇರ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ? ಇಂಟ್ರೆಸ್ಟಿಂಗ್ ಅಂದ್ರೆ ಓಕೆ, ನಾವು ಕೆಲವು ಟೈಮಲ್ಲಿ ನಮ್ಗೆ ಸೀನ್ಸ್ ಇಲ್ಲದಿರುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿರ್ತೀವಲ್ಲ. ಸೊ ಒನ್ಸ್ ಏನಾಗಿದಂದ್ರೆ, ನಾನು ಸಣ್ಣದಿರುವಾಗ ಕೇರಳದಲ್ಲಿರುವಾಗ ಇದು ಆ ಟೈಮಲ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಕಿಡ್ನಾಪಿಂಗ್ ಎಲ್ಲ ಆಯಿತು ವೀರಪ್ಪಂದು. ಸೊ ಐ ಯೂಸ್ ಟು ರೀಡ್ ದ ಸ್ಟೋರಿ. ಯಾವಾಗಲೂ ಅದು ನಮಗೆ ಒಂದು ವೀಕ್ಲಿಯಲ್ಲಿ ಎಲ್ಲ ವಾರದಲ್ಲಿ ಬರ್ತಾ ಇತ್ತು. ಸೊ ಡೈಲಿ ಕೂತ್ಕೊಂಡು ಅದು ಓದಿದೆ ನಂದು ಕೆಲಸ. ಸೊ ನಮಗೆ ಯಾವಾಗಲೂ ಸ್ಟೋರಿ ಕರೆಕ್ಟಾಗಿ ಗೊತ್ತಿದೆ, ಯಾವಾಗ ಕಿಡ್ನಾಪ್ ಆಯಿತು, ಏನೆಲ್ಲ ಆಗಿದೆ ಅಂದು ನಿಟ್ಟಲಲ್ಲಿ, ಹೇಗೆ ಎಸ್ಕೇಪ್ ಆಯ್ತು ಆ ಥರ ಎಲ್ಲ. ಸೊ ಶಿವಣ್ಣ ನೋಡು ಯಾವಾಗಲೂ ನಮಗೆ ಅದು ಕೇಳಬೇಕು ಕೇಳಬೇಕಾದಿತ್ತು. ಆ್ಯಕ್ಚುಲಿ ಸ್ವಲ್ಪ ಹೆದರಿಕೆ ಇತ್ತು, ಹೇಗೆ ಈ ಥರ ಮ್ಯಾಟರ್ಸ್ ಎಲ್ಲ ಕೇಳಿದ್ರು ಚೆನ್ನಾಗಿರೋದಿಲ್ಲ, ಅದು ಕೂಡ ಶೂಟಿಂಗ್ದು ಮಿಡ್ಲಲ್ಲಿ ಅವರಿಗೆ ಎಷ್ಟು ಹರ್ಟ್ ಆಗ್ತದ ಏನೊಂದು ಗೊತ್ತಿಲ್ಲಲ್ಲ. ಸೊ ಓಕೆ ಕೇಳಲ್ಲ, ಬಯದ್ರೆ ಓಕೆ ಮತ್ತೆ ನೋಡು ಏನಂದ. ಸೊ ಒಂದು ದಿನ ಅಣ್ಣ ನನಗೆ ಒಂದು ಮಾತು ಕೇಳಬೇಕು, ಕೇಳಲ್ಲ ಅಂದೆ. ಕೇಳಮ್ಮ ಏನಂತ? ಇಲ್ಲ ನಿಮ್ಮದು ಅಪ್ಪಂದು ವೀರಪ್ಪಂದದೆಲ್ಲ ಹೇಗೆ ನೀವು ಹೇಗೆ ಹ್ಯಾಂಡಲ್ ಮಾಡಿದೆ, ನಿಮ್ಗೆ ಎಷ್ಟು ವಯಸ್ಸಿತ್ತು, ಹೇಗಿತ್ತು ಅದು ಸಿಚುವೇಶನ್ ಅಂತ. ಸೊ ಹೇಳ್ದು ತುಂಬ ಅಂದರೆ ಅವರು ಓಕೆ ಅವ್ರದ್ದು ಏಜ್ ಎಷ್ಟು ಹೇಳ್ದಂದು ಗೊತ್ತಿಲ್ಲ, ಐ ಮೀನ್ ಯಂಗ್ಸ್ಟರ್ ಆ ಟೈಮಲ್ಲಿ. ಆದರೆ ಬೇಜಾರಿತ್ತು ತುಂಬ, ಯಾಕೆಂದರೆ ಆ ಟೈಮಲ್ಲಿ ಅಪ್ಪ ತುಂಬ ಓಲ್ಡ್ ಇತ್ತು. ಇಷ್ಟು ವಯಸ್ಸಿಂದ ಅವರು ಕಿಲೋಮೀಟರ್ಸ್ 400 kilometers 600 kilometers ಅಂತಿಂಗ್ ನಡೀಲಿಕ್ಕೆ ನಡಬೇಕಾಗಿತ್ತು ಅಂತ. ಯಾಕೆಂದರೆ ಬೀರಪ್ಪನಲ್ಲೂ ಕಾಡಲ್ಲಿ ನಡೆದು ಬೇರೆ ಗಾಡಿ ಆಗೇನಿಲ್ಲಲ್ಲ, ಮತ್ತು ಇವರು ಕಿಡ್ನಾಪ್ ಮಾಡಿದಲ್ವಾ, ಸೊ ನಡೆಯಬೇಕಾಗ್ತದೆ. ಸೊ ಅದೆಲ್ಲ ತುಂಬ ಬೇಜಾರಾಯಿತು. ಸೊ ಮತ್ತೆ ವಾಪಸ್ ಬರುವಾಗ ಒಂದಿದಾಯ್ತು, ಆದರೆ ಅದಂತೂ ಟೈಮ್ ಅಂದರೆ ತುಂಬ ಕಷ್ಟ ಆಯಿತು ಅಂದರೆ ಅದೆಲ್ಲ ಹೇಳಿದ್ರು. ಹಾಗಾಗಿ ಮತ್ತೆ ಯಾವಾಗಲೂ ಅಣ್ಣನ ನಾನು ಬೇರೆ ಎಲ್ಲರನ್ನು ಈಗ ಕುಮಾರಣ್ಣ ಅಲ್ಲಾದ್ರೆ ಹೆಸರು ಮತ್ತೆ ಅಣ್ಣ ಅಣ್ಣ ಅಂತ ಕರೆಯೋದು, ಶಿವಣ್ಣ ಮಾತ್ರ ಅಣ್ಣ ಅಂತ ಕರೆಯೋದು. ಓಕೆ ಒಂದು ದಿನ ಯಾಕೋ ಏನೋ ಒಂದು ಅರ್ಜೆಂಟಾಗಿ ಏನೋ ಮೆಸೇಜ್ ಮಾಡಬೇಕಿತ್ತು. ಸೊ ಮೆಸೇಜ್ ಮಾಡುವಾಗ ಅಣ್ಣ ಒಂದು ಮಾತು ಹೇಳಬೇಕಿದ್ರು, ಓಕೆ ಟೆಲ್ ಮೀ ಸಿಸ್ಟರ್ ಅಂತ ಹೇಳಿದ್ರು. ಸೊ ಅದಂದ್ರೆ ತುಂಬ ತುಂಬ ಖುಷಿ ಆಯ್ತು. ಅಂದರೆ ಒಂದು ತಂಗಿ ತನಕ ಅದು ಸಿಸ್ಟರ್ ಅಂತ ಕೇಳುವಾಗಲೇ ನನಗೆ ಅದೊಂದು ಮೂವಿ ಪುನಃ ನೆನಪಾಯಿತು. ನನಗೆ ನಾನು ಹೇಳ್ದಲ್ವ ಇದು ದೇವರ ಕೊಟ್ಟ ತಂಗಿ, ಶಿವಣ್ಣಂದು ಫಸ್ಟ್ ಮೂವಿ ನಾನು ನೋಡಿದ್ದು ಅದೇ ದೇವರ ಕೊಟ್ಟ ತಂಗಿ. ಆವಾಗ ನನಗೆ ಒಂದು 20 years ಇರಬೇಕು, 20-21 19 ಆಗ. ಸೊ ಆ ಮೂವಿ ನೋಡುವಾಗ ನನಗೆ ಏನೋ ತುಂಬ ಇಷ್ಟ ಆಯಿತು ಅದೊಂದು ಅಣ್ಣ ತಂಗಿ ರಿಲೇಷನ್. ಸೊ ಏನಾಗಿದಂದರೆ ನಾನು ನೋಡ್ತಾ ಇದ್ದೀನಿ ಸಡನ್ ಆಗಿ ನನಗೆ ಶಿವಣ್ಣನ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಒಂದು 13-15 years ಬ್ಯಾಕ್ ಹೇಳಿದೆ ನಾನು ಸಡನ್ ಆಗಿ ಹತ್ತಿರ ಕೂತ್ಕೊಂಡು. ಏನೋ ಒಂದು ಇಲ್ಲ ಏನಿಲ್ಲ ಅಂತ, ಯಾಕೆಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಐ ಮೀನ್ ನನಗೆ ಆ್ಯಕ್ಟಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು, ಯಾರ ಹತ್ರ ಹೇಳಲಿಲ್ಲ. ಸೊ ಇದು ಸಡನ್ ಆಗಿ ನಾನು ಬಾಯಿಂದ ಬಂದೆ. ಹಾಗೆ ನನಗೆ ಗೊತ್ತಿಲ್ಲ ನನಗೆ ಇಲ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬರ್ತಾರಾ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರೆ ಏನೂ ಗೊತ್ತಿಲ್ಲ. ಆ ಥರ ಒಂದು ನನಗೆ ಆ್ಯಕ್ಚುಲಿ ಏನಾಗಿದೆ, ಓಕೆ ಇನ್ನೂ ಅದೆಲ್ಲ ಆಗೋದಿಲ್ಲ ಅಂತ ಆಯಿತು ಆ ಟೈಮಲ್ಲಿ. ಸೊ ಸಡನ್ ಆಗಿ ಅದೊಂದು ಬಾಯಲ್ಲಿ ಬಂದುಬಿಟ್ಟು. ಮತ್ತು ರೀಸೆಂಟ್ಲಿ ಇದು ಹರ್ಷ ಮಾಸ್ಟರ್ ಹೇಳಿ ಇದು ಕರೆದು ಮೂವಿ ಕೊಡುವಾಗ ನನಗೆ ಅದೇ ಒಂದು ಅಪ್ಪ ಅವತ್ತು ಯಾವಾಗಂದ ನನಗೆ ನನ್ನ ಬಾಯಲ್ಲಿ ಬಂದದ್ದು ಓಕೆ ಅಣ್ಣನ ಜೊತೆ ಒಂದು ಮೂವಿ ಮಾಡಬೇಕು, ಓಕೆ ಅಣ್ಣ ತಂಗಿ ಕ್ಯಾರೆಕ್ಟರ್ ಸಿಗಲಿಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಗೊತ್ತಿಲ್ಲ ಅಣ್ಣ. ಸೊ ಬಟ್ ಯಾ ತುಂಬ 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 ಖುಷಿ ಆಯಿತು. ದೇವರ ಕೊಟ್ಟ ತಂಗಿ ಅದೊಂದೇ ಮೂವಿ ನಾನು ನೋಡಿದ್ರು ಶಿವಣ್ಣಂದು, ಬೇರೆ ಯಾವ ಮೂವಿ ನಾನು ನೋಡಲಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಲಿಕ್ಕೆ ಹೋಗೋದು ಇದು ಬದರಂಗಿ ಟು.
ಸೊ ಅಣ್ಣನ್ ಗೊತ್ತಿದೆ ಅದು ನಾನು ಹೇಳಿದ್ರು. ಸೊ ಅಣ್ಣ ನಿಮ್ದು ಆ ಮೂವಿ ನಮಗೆ ತುಂಬ ಇಷ್ಟ ಆಯ್ತು ಅಂತ. ಸೊ ಅಣ್ಣನದು ಅಲ್ಲ ನೀನು ಮತ್ತೆ ಇನ್ನೊಂದು ಮೂವಿ ಇದೆಯಲ್ಲ ಅದು ನೋಡಿದ್ರೆ ಅಂತ. ಇಲ್ಲ ಅಣ್ಣ ಅಂತ ಹೇಳಿದ್ರು. ಮತ್ತೆ ಇನ್ನು ಬೇರೊಂದಿದೆ ಅದು ನೋಡಿದ್ರ? ಇಲ್ಲ ಅಣ್ಣ. ಎಷ್ಟು ನೋಡಿದೆ ನಮ್ದು ಮೂವಿ, ಒಂದೇ ಮೂವಿ ಅಣ್ಣ. ನಿಮ್ಮನ್ನು ಗೊತ್ತಿದೆ ನನಗೆ, ಆ ಮೂವಿ ಒಂದು ನೋಡಿದೆ ನನಗೆ ತುಂಬ ಇಷ್ಟ ಆಯ್ತು ಅದು. ಹಾಗೆ ಅವರು ಬೇರೆ ಮೂವಿ ಹೆಸರು ಮರ್ತೋಯ್ತು. ಬಟ್ ಅದೇ ನಾನು ಹೇಳೋದು, ಅಣ್ಣ ತಂಗಿ ಕ್ಯಾರೆಕ್ಟ್ರು ಅದೊಂದು ಕನೆಕ್ಷನ್ ಎಲ್ಲ. ಸರ್ ತುಂಬ ಹೇಳಿದ್ರು ಓಕೆ ನೀನು ಈ ಮೂವಿ ನೋಡಿ ಆ ಮೂವಿ ನೋಡಿ ಅಂತೆಲ್ಲ. ಓಕೆ ನೋಡ್ತೇನೆ ಅಂತ ಹೇಳಿದ್ರು. ಒಬ್ಬರ ಹತ್ರ ಒಬ್ರು ಸೂಪರ್ ಸ್ಟಾರ್ ಹತ್ರ ಹೋಗಿ ಹೇಳಿದ್ರು ಓಕೆ ನಾನು ಒಂದೇ ಮೂವಿ ನೋಡಿದೆ ನಿಮ್ದು ಬೇರೆ ಯಾವುದು ನೋಡಲಿಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ಒಂಥರ ಇರಿಟೇಟ್ ಆಗ್ತದಲ್ವಾ? ನನಗೆ ಏನೂ ಪ್ರಾಬ್ಲಮೇ ಇಲ್ಲ ಅಣ್ಣನಿಗೆ, ಅಣ್ಣ ತುಂಬ ಕೂಲ್ ಆಗಿದ್ದಾರೆ, ಪರವಾಗಿಲ್ಲ ಅಂತ. ಆ ಥರ ನನ್ನನ್ನು ಬೈಲಿಲ್ಲ, ಏನೋ ಒಂದು ಸಿಟ್ಟು ಮತ್ತೆ ಅದಾದ್ಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗ ಆ ಥರ ಏನಿಲ್ಲ. ಸೊ ನಾನು ಯಾರು ಅಂತ ಅವ್ರಿಗೆ ಗೊತ್ತಿದೆ. ಓಕೆ ಅವಳು ಇದು ಅಮಲ ಆ ಥರ ಇದ್ದಾಳು ಅವಳು. ಓಕೆ ದಟ್ಸ್ ವಾಟ್ ಶೀ ಈಸ್. ಆ ಥರ ನಾನು ಯಾರಂದ ಆ ಥರ ಅಕ್ಸೆಪ್ಟ್ ಮಾಡ್ತಾರೆ ಅವರು. ಇಲ್ಲಾದ್ರೆ ಓಕೆ ನಾನು ಸೂಪರ್ ಸ್ಟಾರು, ನನ್ನ ಮೂವಿ ನೋಡಲೇಬೇಕು, ನೀನು ಹೇಗೆ ಹೇಳೋದು ನಾನು ನೋಡಲಿಲ್ಲ ಅಂತೆಲ್ಲ. ಆ ಥರ ಏನಿಲ್ಲ, ತುಂಬ ತುಂಬ ಅಣ್ಣ ಥರ ಅಷ್ಟೇ. ಒಂದು ಹೊಡೆಯಲಿಲ್ಲ ಈ ಥರ ಆಯಿತು, ಈ ಥರ ಆ್ಯಕ್ಚುಲಿ ಫೇಸಿಗೆ ಹುಮ್ಮಂದಾಯಿತು. ಎಲ್ಲರೂ ಅಯ್ಯೋ ಸಾರಿ ಅಣ್ಣ ಸಾರಿ ಅಣ್ಣ. ಅದು ಪಿಕ್ಚರ್ ಕೊಡೋದು ಕರೆಕ್ಟಾಗಿ ಯಾರು ಶಶಿಯಣ್ಣಂದ ಮೋಸ್ಟ್ಲಿ ಕ್ಲಿಕ್ ಮಾಡಿದ್ರು. ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ, ಇನ್ನೊಂದು ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಅಂದರೆ ಕೆಲಸಕ್ಕೆ ಹೋಗೋದಂತ ರಾತ್ರಿ ಫೀಲ್ ಏನಿಲ್ಲ, ಮನೆಗೆ ಹೋಗೋದಂತ ಬೆಳಿಗ್ಗೆ. ಯೂಶ್ವಲಿ 4 o'clock ಎಲ್ಲ ಹೇಳಲಿಕ್ಕೆ ತುಂಬ ಕಷ್ಟ, ಅಂದರೆ ಕಷ್ಟ ಅಂದರೆ ಓಕೆ 6 ಹೇಳ್ತೀನಿ ನಾನು. ಅಂದರೆ ಇದು ಬಜರಂಗಿ ಟೂ ಶೂಟಿಂಗ್ ಟೈಮಲ್ಲಿ 4 o'clock ಹೇಳೋದು, ರೆಡಿ ಆಗೋದು 5 o'clock ಔಟ್, ಸೀದಾ ಸೆಟ್ಟಿಗೆ ಹೋಗೋದು. ಕೆಲವು ಟೈಮಲ್ಲಿ ನಾನು ಒಬ್ಳೇ ಇರೋದು, ನಾನು ಮತ್ತೆ ಭರತ ಒಟ್ಟಿಗೆ ಹೋಗೋದು. ಸೊ ನಾವಿಬ್ಬರು ಸೆಟ್ಲ್ ಬೇಕಾಯ್ತಾ. ಫಸ್ಟ್ ಶಿವಣ್ಣ ನೋಡಿದ್ರಲ್ಲ ಹಣನು ತುಂಬ ಖುಷಿ ಆಯಿತು. ಸ್ವಲ್ಪ ಎದುರಿಗೆ ಅಂದರೆ ಭಯ ಅಂದರೆ ಅದೆಲ್ಲ ರೆಸ್ಪೆಕ್ಟ್, ದೊಡ್ಡ ಆ್ಯಕ್ಟ್ರ್ ತಾನೇ. ಡಿಸ್ಟೆನ್ಸಲ್ಲಿ ನೋಡ್ತಾ ಇದ್ರು ಓಕೆ ಯಾವಾಗ ಮಾತಾ, ಈಗ ಮಾತಾಡ್ಬೇಕಾ ಬೇಡ, ಈಗ ನಾನು ಸಡನ್ ಆಗಿ ಹೋಗಿ ಮಾತಾಡಿದಾಗ ಏನನ್ಸು ಅಂತ ಗೊತ್ತಿಲ್ಲ ಅಲ್ಲ. ಓಕೆ ಬೇಡ ಇವತ್ತು ಮಾತಾಡೋದು ಬೇಡ, ಸ್ವಲ್ಪ ಈ ಕಡೆ ನಿಲ್ಲುವ ನೋಡುವ ಹೇಗೆ ಅಂತ. ಓಕೆ ಅವ್ರು ಕೂಳಾಗಿದ್ರೆ ಜಸ್ಟ್ ಹೋಗಿ ಆಯ ಅಣ್ಣ ಅಂದಲ್ಲಿ ಹೇಳುವಂತ ಆ ಥರ ಆಯಿತು. ಮತ್ತೆ ಅಲ್ಲಿ ನಾನು ನೋಡುವಾಗ ಆ್ಯಕ್ಚುಲಿ ಒಂದು ಇನ್ಸಿಡೆನ್ಸ್ ಅಂದರೆ ನನಗೆ ಈಗಲೂ ನೆನಪಿದೆ. ನಾವು ಇದು ಕುತ್ಕೊಂಡು ಅವಳಿಗೆ ಕುತ್ಕೊಂಡು ಮಾತಾಡ್ತಿದ್ವಿ. ಸೊ ಶಿವಣ್ಣನ್ ಬರುವಾಗ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಅಕ್ಕ ಇದರಲ್ಲಿ, ಶಿವಣ್ಣ ಸರ್ ಬಂದು ಹೆಸರು ಗೊತ್ತಿದೆ ಅವ್ರದ್ದು, ಹೆಸರಲ್ಲಿ ಕರೆದು ಅಮ್ಮ ಹೇಗಿದೆ ಚೆನ್ನಾಗಿದೆಯಾ ಎಲ್ಲ ಫುಲ್ ವಿಶೇಷ ಎಲ್ಲ ಕೇಳಿ ಹೋದ್ರು ಅವರು. ಮತ್ತೆ ಕೇಳುವಾಗ ಕೇಳಿದು ಜೂನಿಯರ್ ಆರ್ಟಿಸ್ಟ್ ಆಯ್ತಾ. ಸೊ ಯೂಶ್ವಲಿ ಮೂವೀಸಲ್ಲಿ 100, 200, 300 ಅಷ್ಟೆಲ್ಲ ಜೂನಿಯರ್ ಆರ್ಟಿಸ್ಟ್ ಇರ್ತಾರಲ್ಲ. ಈ ಅಕ್ಕ ಇನ್ನೊಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ರು ಶಿವಣ್ಣನ ಜೊತೆ, ಆಗಲಿಂದ ಗೊತ್ತಿದೆ, ಆಗಲಿಂದ ಗೊತ್ತಿದೆ. ಓಕೆ ಫೇಸ್ ನೋಡುವಾಗ ನಮ್ಗೆ ಗೊತ್ತಾಗ್ತದಲ್ಲ ಯಾರು ಇಷ್ಟೊಂದು ನೆನಪಲ್ಲಿ ಇರ್ತಾರೆ, ಯಾವ ಮೂವಿಯಲ್ಲಿ ಮಾಡಿದ್ರು ಮತ್ತೆ ವಿತ್ ನೇಮ್. ಅಕ್ಕನ ಹತ್ರ ಬಂದು ಅವರ ವಿತ್ ನೇಮ್ ಕರೆದು ಹೇಗಿದೆ ಅಮ್ಮ ಚೆನ್ನಾಗಿದೆಯಾ ಮಗು ಮನೆಯಲ್ಲಿ ಮಗು ಎಲ್ಲ ಹೇಗಿದೆ ಎಲ್ಲ ಕೇಳಿ ಮತ್ತೆ ಹೋದ್ರ ಅವರು. ಹೌದು ಲೈಕ್ ಪಾಸಿಬಲ್. ನನಗೆಲ್ಲ ಕೆಲವು ಟೈಮಲ್ಲಿ ಮರ್ತೋಗ್ತದೆ, ಹೆಸರು ಮರ್ತೋಗ್ತದೆ, ಎಷ್ಟೊಂದು ಜನನು ನೋಡ್ತಾ ಇದೆ. ಸೊ ನಾನಿಷ್ಟು ಸಣ್ಣವಳು, ಈಗ ಕೂಡ ಕೆಲವು ಟೈಮಲ್ಲಿ ಹೆಸರು ಬರುವುದಿಲ್ಲ. ಶಿವಣ್ಣ ಅಂದರೆ ಅಲ್ಲಿ ಇದ್ದಾರೆ ಅವರು, ಎಷ್ಟೊಂದು ಜನ ನೋಡ್ತಾರೆ ಡೈಲಿ, ಒಂದು 100, 200 ಪೀಪಲ್ ಡಿಫ್ರೆಂಟ್ ಡಿಫ್ರೆಂಟ್ ಜನವನ್ನು ನೋಡ್ತಿರಲ್ಲ. ಆಗಲೂ ಕೂಡ ಕರೆಕ್ಟಾಗಿ ನೆನಪಲ್ಲ, ಐ ಮೀನ್ ನೇಮ್ಸ್ ಎಲ್ಲ ನೆನಪಲ್ಲಿಟ್ಟು ಮಾತಾಡೋದು, ಎಲ್ಲರ ಹತ್ರ ಹೋಗಿ ಕೇಳೋದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಮ್ಮ ಏನೋ ನಿಮ್ದು ಊಟ ಎಂದ ಇತ್ತು ಮತ್ತೆ ಇದು ಕೇಳೋದು. ಏ ನನಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ. ಮತ್ತು ಶಿವಣ್ಣ ಹೇಳಿದ್ರು ಗೀತಾಕ್ಕ ಅವರಿಗೆ ಕೂಡ ಕುಕಿಂಗ್ ತುಂಬ ಇಷ್ಟ, ಕೇರಳ ಫುಡ್ ತುಂಬ ಇಷ್ಟ ಅಂತ. ಅದು ಈಗಲೂ ಕೊಡ್ಲಿಕ್ಕೆ ಆಗಲಿಲ್ಲ, ನನ್ನ ಹತ್ರ ಕೇಳಿದೆ ಮತ್ತು ಫಿಶ್ ಕರಿ ರೆಡ್ ಫಿಶ್ ಕರಿ ಕೊಡಬೇಕಂತ ತರ್ತೀನಿ ಅಣ್ಣಂದು ಹೇಳಿದ್ರು. ಆದರೆ ಟೈಮ್ ಸಿಗಲಿಲ್ಲ, ಮತ್ತೆ ಟೈಮ್ ಅಲ್ಲ, ಮತ್ತೆ ಶಿವಣ್ಣನ ನೋಡ್ಲಿಕ್ಕೆ ಸಿಗಲಿಲ್ಲ. ಕೆಲವು ಟೈಮಲ್ಲಿ ಮೆಸೇಜ್ ಮಾಡಣ್ಣ, ಐ ಸ್ಟಿಲ್ ರಿಮೆಂಬರ್ ಓಕೆ ನೆನಪಿದೆ ನಮಗೆ ಅಂತ ಕೊಡ್ಬೇಕು. ಯಾರು ಗೊತ್ತಿಲ್ಲ ನನಗೆ. ಈಗ ನಾನು ಒಂದು ದಿನ ಸುದೀಪ್ ಅನ್ನು ನೋಡಿದ್ರು ಒಂದು ಒಂದು 7 ಇಯರ್ಸ್ ಬ್ಯಾಕ್. ಅಂದರೆ ಅವರನ್ನು ನೋಡುವಾಗ ಎದುರಿಗೆ ಆಗ್ತದೆ, ಫಸ್ಟ್ ಆಫ್ ಆಲ್ ಶುದ್ಧ ಇದಾರಲ್ಲ,
ಅಂದ್ರೆ ಎದುರಿಗೆ ಆಗ್ತದೆ ಶಿವಣ್ಣ ನೋಡುವಾಗ ಒಂಥರ